ಬನ್ನಿ ಓಡೋಣ, ಬನ್ನಿ ಒಂದು ಸಂಘಟನೆ ಮಾಡೋಣ, ಬನ್ನಿ ಒಗ್ಗಟ್ಟಿನ ಬಲ ತೋರಿಸೋಣ. ಈ ರಾಜ್ಯದಲ್ಲಿ ಯುವಕರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಾರೆ. ನಾನು ಒಂದು ಮಾತು ಹೇಳಿದೆ, ಹುಲಿ ಮಲಗಿದೆ ಕಾಯ್ರಿ ಎಂದಿದ್ದೀನಿ. ಯಾಕೆ ಹೇಳಿ, ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳದ ಯುವಕರು ಎದ್ದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಇರೋದಿಲ್ಲ, ಆರ್ ಎಸ್ ಎಸ್ ಓಡ್ತಾ ಇರುತ್ತೆ. ಆರ್ ಎಸ್ ಎಸ್ ಕಡೆ, ಆರ್ ಎಸ್ ಎಸ್ ನಡೆ ಡೆಲ್ಲಿ ಕಡೆಗೆ ಅಂತ ಓಡ್ತಾ ಇರುತ್ತೆ, ಜೆ ಡಿ ಎಸ್ ಯುವಕರ ನಡೆ ವಿಧಾನಸೌಧ ಕಡೆ ಇರುತ್ತೆ. ಆಯ್ತಲ್ಲ, ಇವತ್ತು ಯಾವಾಗ ಗೊತ್ತಾ ಹುಲಿ ಅನ್ಸ್ಕೊಳ್ಳೋದು? ನಾವು ನಮ್ಮ ಗುಹೆ ಒಳಗಡೆ ಗರ್ಜನೆ ಮಾಡಿದ್ರೆ ಹುಲಿ ಅನ್ಸ್ಕೊಳ್ಳಲ್ಲ, ಅರ್ಥ ಆಯ್ತಲ್ಲ. ಪಕ್ಕದ ಮನೆ ಗುಹೆ ಒಳಗಡೆ ಹೋಗಿ ನಾನೋ ನೀನೋ ಅಂತ ಯಾವಾಗ ಗರ್ಜನೆ ಮಾಡ್ತೀವಿ ಅವತ್ತು ಹುಲಿ ಅನ್ಸ್ಕೊತೀವಿ. ಈ ಮಾತನ್ನ ನನ್ನ ಮುಂದೆ ಹೇಳಿದ್ರೆ ಅದು ಗರ್ಜನೆ ಅಲ್ಲ, ಅದು ತಂದೆ ತಾಯಿ ಮುಂದೆ ಮಗ ಗರ್ಜನೆ ಮಾಡಿದ್ರೆ ಮಗ ಏನೋ ಹಾಲು ಕೇಳ್ತಿದ್ದಾನೆ ಅಶ್ವಾಗಿರ್ಬೇಕು ಅನ್ಕೊಳತ್ತೆ. ಆಯ್ತಲ್ಲ, ಇವತ್ತು ಈ ಗರ್ಜನೆ ನನ್ನ ಮುಂದೆ ಮಾಡಿದ್ರಲ್ಲ, ಪ್ರತಿಯೊಬ್ಬ ಯುವಕನು ಕೂಡ ಒಂದೊಂದು ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ಗರ್ಜನೆ ಮಾಡೋ ಅಂತ ಕೆಲಸನ ಮಾಡಬೇಕಾಗತ್ತೆ. ಇವತ್ತು ಯಾರೋ ಒಬ್ಬ ಮುಟ್ಟಾಳ ಹೇಳ್ತಿದ್ದ, ನಾನು ನಿಖಿಲು ಬೇರೆ ಬೇರೆ ಇದ್ದೀವಿ, ಅವನಿಗೆ ಸಂಸಾರ ಇದೆ, ಅವನ ಮನೆ ಬೇರೆ ಮಾಡ್ಕೊಂಡಿದ್ದಾನಪ್ಪ, ನಾನೋಗ ಒಂದ್ ಜೊತೆ ಇರಕ್ಕಾಗತ್ತಾ? ರಾಜಕೀಯವಾಗಿ ಅಣ್ಣ ತಂದಿರಾಗಿ ಈ ರಾಜ್ಯನ ಕಟ್ಟೋದಕ್ಕೋಸ್ಕರ ನಿಮ್ಗೋಸ್ಕರ ನಾವ್ ಯಾವ್ದೇ ಸಂದರ್ಭದಲ್ಲಿ ಯಾವ್ದೇ ವೇದಿಕೆ ಮೇಲೆ ಒಗ್ಗಟ್ಟಾಗಿರುವಂತ ಕೆಲಸ ಮಾಡ್ತೀವಿ. ಅದ್ರಲ್ಲಿ ಎರಡನೇ ಮಾತಿಲ್ಲ, ಅದರಲ್ಲಿ ನಾವ್ ಯಾವತ್ತೂ ಬೇರೆ ಆಗಿಲ್ಲ, ಎಲ್ಲೂ ಕೂಡ ಅದು ಪ್ರಸ್ತಾವನೆಯನ್ನು ನಾವಿಬ್ರು ಎಲ್ಲೂ ಮಾಡಿಲ್ಲ. ಸೃಷ್ಟಿ ಒಂದು ಸೃಷ್ಟಿಸಕ್ಕೆ, ಒಂದು ಕೆಟ್ಟ ಬೀಜನ ಸೃಷ್ಟಿಸಕ್ಕೆ ಬಹಳ ದಿನಗಳು ಬೇಡುವಂತೆ, ಆದ್ರೆ ಒಳ್ಳೆ ಬೀಜನ ಗಿಡವಾಗಿ ಫಲದಾಗಿ ಮಾಡಿ ಹಣ್ಣ ಪಡೆಯೋಕ್ಕೆ ಬಹಳ ದಿನ ಬೇಕಂತೆ, ಆದ್ರೆ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಆ ನಿಲ್ದ ಅಂತ ಕೆಲಸನ ನೀವು ಮಾಡಬೇಕು, ನಿಲ್ಸ ಅಂತ ಕೆಲಸ ಇಲ್ಲಿರೋರು ಮಾಡ್ತಾರೆ, ಅರ್ಥ ಆಯ್ತಲ್ಲ. ಹಾಗಾಗಿ ನಾವು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತಿಂದ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು? ಯಾವುದೇ ಒಂದು ಅಂಗಡಿಯಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಕುಮಾರ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, ಪಂಚರತ್ನನ ಯಾವ ರೀತಿ ನಾವು ಎಲ್ಲರಿಗೂ ಯೋಚನೆಯನ್ನು ತಲುಪಿಸ ಅಂತ ಕೆಲಸ ಮಾಡಬೇಕು ಅಂತ. ಹೌದು, ಟ್ರೈನಲ್ಲಿ ಹೋಗುವಂತ ಸಂದರ್ಭದಲ್ಲೂ ಕೂಡ, ಟೀ ಕಾಫಿ ಅಂಗಡಿಯಲ್ಲಿ ಕೂತಂತ ಸಂದರ್ಭದಲ್ಲೂ ಕೂಡ ಕುಮಾರನ ಯೋಚನೆ, ಕುಮಾರನ ಯೋಜನೆಗಳನ್ನ ನಾವು ಯಾವಾಗ ಪ್ರತಿ ಸರಿನೂ ನಾವೆಲ್ಲರಿಗೂ ತಿಳಿಸೋ ಅಂತ ಕೆಲಸನ ಮಾಡ್ತೀವಿ, ಮನಸ್ಸನ್ನ ಬದಲಾವಣೆ ಮಾಡೋ ಅಂತ ಕೆಲಸನ ಮಾಡ್ತೀವಿ, ಅಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಶಕ್ತಿ. ಹಾಗಾಗಿ ದಯವಿಟ್ಟು ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟೇ ಯುವಕರುಗಳಿಗೆ, ಯಾವತ್ತೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ನಾಯಕರುಗಳನ್ನ, ನಮ್ಮ ನಾಯಕರುಗಳನ್ನ ಬಿಟ್ಕೊಡೋ ಅಂತ ಮಾತುಗಳನ್ನ ಆಡಕ್ ಹೋಗ್ಬೇಡಿ. ನನಗೆ ಗೊತ್ತಿದೆ ಯುವಕರಲ್ಲಿ ಒಂದ್ ಸ್ವಲ್ಪ ಗುಂಪುಗಾರಿಕೆನೂ ಇದೆ, ಅದು ಹೋಗ್ಬೇಕು ನಾಳೆಯಿಂದ.